ನೋಡ್ರಿ, ಎಲ್ಲ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಯಾಕೋ ಎಲ್ಲೋ ಒಂದು ಕಡೆ ಹತಾಶರಾಗ್ತಾ ಇದ್ದಾರೆ. ಅಧಿಕಾರ ಕಳ್ಕೊಂತೀವಿ ಅನ್ನೋಂಥ ಭಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿಯವರಿಗೆ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ರೀತಿ ಅವರು ಮಾತಾಡ್ತಾ ಇರುವಂತ ಭಾಷೆ ಎಲ್ಲ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಂದೇಳಿ ಕುಮಾರಸ್ವಾಮಿಯವರು ಮರೀತಾ ಇದ್ದಾರೆ. ಪ್ರಾಯಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ಸ್ಥಾನಗಳು ತಗೊಂಡು 30 ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು ಏನು ಮುಖ್ಯಮಂತ್ರಿಗಳು ಆದರೂ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ನ ಬೆಂಬಲದಿಂದ ಏನು ಮುಖ್ಯಮಂತ್ರಿಗಳಾದರೂ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ, ನಮ್ಗೆ ಯಾರು ಕೂಡ ಇಲ್ಲಿ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ನಮ್ಮ ಯಾರು ಮಾತು ಕೇಳ್ತಾ ಇಲ್ಲ. ಮುಖ್ಯಮಂತ್ರಿ ಆದ ನಂತರ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಯಡಿಯೂರಪ್ಪರು ಏನು ಹೇಳಿದ್ರು ಅದೇ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಅಂತ ಮಾತು ಅವರು ಶಾಸಕರು ಮಾತಾಡ್ತಿದ್ದಾರೆ. ಒಂದು ರೀತಿ ಗುಂಪುಗಾರಿಕೆ ಅಲ್ಲಲ್ಲಲ್ಲಲ್ಲಿ ಗುಂಪುಗಾರಿಕೆ ಪ್ರಾರಂಭ ಆಗಿಬಿಟ್ಟಿದ್ದಾವೆ. ಪ್ರಾರಂಭ ಆದ ನಂತರ ರಾಜಕೀಯ ಯುದ್ಧ ಪ್ರಾರಂಭ ಆಗಿದೆ. ಇವತ್ತು ನಾವು 104 ಸ್ಥಾನದಲ್ಲಿದ್ದು ವಿರೋಧ ಪಕ್ಷದಲ್ಲಿ ನಾವು ಕುಂತಿದ್ದೀವಿ. ಇವತ್ತು ನೀವು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಇವತ್ತು ನೀವು ಆಡಳಿತ ಮಾಡ್ತಾ ಇದ್ರಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮಾತಾಡ್ತಿರೋಂಥ ಭಾಷೆ ಏನು, ದಂಗೆ ಎದ್ದೇಳ್ರಿ, ಹೋರಾಟ ಮಾಡ್ರಿ, ಇರಿಜಿ ಇರಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನನ್ನು ಕಾಪಾಡಬೇಕಾದಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಕಾಪಾಡಬೇಕಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಕುಮಾರಸ್ವಾಮಿಯವರೇ ಈ ರೀತಿ ಜನರಿಗೆ ಕರೆಯನ್ನು ಕೊಟ್ಟರೆಗಿನ ಅದರ ರಿಯಾಕ್ಷನ್ನೇ ಯಡಿಯೂರಪ್ಪರ ಮನೆ ಮೇಲೆ ಅವರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅಲ್ಲಿ ಅವ್ರ ಮನೆಯಲ್ಲಿ ನುಗ್ಗಂಥ ಕೆಲಸ ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಾಡಿದರು. ಪ್ರಾಯಶಃ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಕೂಡ ವಿರೋಧ ಪಕ್ಷದವ್ರನ್ನ ಕೊಂದಕ್ಕೆ ಪ್ರಯತ್ನ ಮಾಡಿದಾಳೆ ಅಂತೇಳಿ ಇಂದಿರಾ ಗಾಂಧಿಯವರು ಅವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಜೈಲಿಗೆ ಹೋಗಿ ಬಂದರು. ಪದೇ ಪದೇ ಮುಖ್ಯಮಂತ್ರಿಗಳು ಈ ರೀತಿ ಸನ್ಮಾನ್ಯ ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದರು. ಸನ್ಮಾನ್ಯ ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದರು, ಪ್ರಕರಣಗಳು ಆಗಿದೆ ಅಂದ್ರಿಗಿನ ಕೋರ್ಟೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ತೀರ್ಪು ಕೊಟ್ಟಿದೆ. ಅವರು ತಪ್ಪಿದಸ್ರು ಅಲ್ಲ ಅಂತೇಳಿ ತೀರ್ಪು ಕೊಟ್ಟಿದೆ. ಆದರೆ ಈ ಮುಖ್ಯಮಂತ್ರಿಗಳು ಎದಕ್ಕೋಸ್ಕರವಾಗಿ ಈ ರೀತಿ ಪ್ರಚೋದನೆ ಮಾತುಗಳು ಮಾತಾಡ್ತಾ ಇನ್ನೂ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಂಥ ಸಂದರ್ಭದಲ್ಲಿ 5 ಕಾಲ ನಾವು ಕೂಡಿ ಬಾಳ್ತೀವಲ್ಲಂದೇಳಿ ಅರ್ಥ ಮಾಡ್ಕೋಬೇಕಾಗಿತ್ತು. ನಾವು 5 ಕಾಲ ಸಂಸಾರವನ್ನು ಮಾಡಬೇಕು, 5 ಕಾಲ ಕೂಡಿ ಸರ್ಕಾರವನ್ನು ನಡೆಸಬೇಕಾದ್ರೆಗಿನ ಒಬ್ಬರೊಬ್ಬರನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ವಿಶ್ವಾಸಕ್ಕೆ ತಗೊಳ್ಳಾದಂತೆ ಈ ಪಟ್ಟಂತೇಳಿ ಮುಖ್ಯಮಂತ್ರಿ ಆದ ನಂತರ ಇವತ್ತು ಎಲ್ಲರೂ ಕೂಡ ಬೇಜಾರಾಗಿದ್ದಾರೆ. ಈ ಸರ್ಕಾರ ಉಳಿಯಲ್ಲ ಅನ್ನೋದು ಕಾಂಗ್ರೆಸ್ಸಿನ ನಾಯಕರು ಮಾತಾಡ್ತಾ ಇದ್ದಾರ. ಆದರೆ ಎಲ್ಲ ಒಂದು ಕಡೆ ನೀವು ಹತಾಶರಾಗಿ ಈ ರೀತಿ ಏನು ಮಾತಾಡ್ತಾ ಇದ್ರು, ತಮಗೆ ಶೋಭೆ ತರುವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲ. ಇವತ್ತು ನೀವು ಸಂವಿಧಾನವನ್ನು ಕಾಪಾಡಬೇಕು. ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ನಾವು ಭಗವದ್ಗೀತೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತೀವೋ ಆ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನ ಕೂಡ ಗೌರವವನ್ನು ಕೊಡುವಂಥ ಕೆಲಸಗಳು ಮಾಡಬೇಕು. ಸಂವಿಧಾನಕ್ಕೆ ಒಂದು ರೀತಿ ಯಾವ ರೀತಿಯಲ್ಲಿ ಚ್ಯುತಿ ಬರಲಾರ್ದಂತೆ ನೋಡ್ಕೋಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಇವತ್ತು ಈ ರೀತಿಯ ಭಾಷೆಯನ್ನು ಬಳಸ್ತಾ ಇದನೋ ಅದು ಸರಿಯಲ್ಲ. ಅವ್ರೇನು ಈ ಇವತ್ತು ಬಳಸಿದಂಥ ಭಾಷೆ ಎಲ್ಲರನ್ನ ದಂಗೆ ತೇಳ್ರಿ ಅನ್ನೋಂಥ ಭಾಷೆಯನ್ನು ಬಳಸಿದರೋ ಅವ್ರ ಮೇಲೆ ಆದಷ್ಟು ಬೇಗನೆ ಕ್ರಿಮಿನಲ್ ಮೊಕದ್ದಮ ಕೇಸ್ ಅವರು ನಮೋದನೆ ಮಾಡಬೇಕು. ಜೊತೆಲಿ ಕುಮಾರಸ್ವಾಮಿ ಅವರ ಮೇಲೆ ನಮ್ಮ ನಾಯಕರು ನಾವು ಎಲ್ಲರೂ ಸೇರಿ ನಾವು ಆಲ್ರೆಡಿ ಗೌರವರ ಹತ್ರ ಹೋಗ್ತಾ ಇದೀವಿ. ನಾವು ಮುಂದಿನ ನಮ್ಮ ಪಕ್ಷದಲ್ಲಿ ಮಾತಾಡಿಕೊಂಡು ಕುಮಾರಸ್ವಾಮಿ ಅವ್ರ ಮೇಲೆ ಏನು ಕೇಸ್ ಮಾಡಬೇಕಾಗುತ್ತೆ. ನಾವು ಅವ್ರೇನು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡೋಂಥ ವ್ಯಕ್ತಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡಂಥ ವ್ಯಕ್ತಿಯಾಗಿ ಈ ರಾಜ್ಯದ ದೊರೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಬಳಕೆ ಮಾಡಿದಂಥ ಶಬ್ದಗಳೇನಿದಾವೋ ಅದಕ್ಕೋಸ್ಕರವಾಗಿ ಅವ್ರನ್ನ ಕ್ರಿಮಿನಲ್ ಮೊಕದ್ದಮನ್ನು ನಾವು ಫೈಲ್ ಮಾಡಬೇಕನ್ನೋದು ಕೂಡ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ, ಕೇಸ್ ನಮೋದೇ ಆಗಬೇಕು. ಅವ್ರು ಏನು ಕಾನೂನಾತ್ಮಕವಾಗಿ ಏನು ಅವ್ರ ಮೇಲೆ ಕ್ರಮ ತಗೋಬೇಕೋ
ಅದು ಕ್ರಮವನ್ನು ತಗೋಬೇಕನ್ನಂಥದ್ದು ಕೂಡ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇಡೀ ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಬೀದಿಗಿಳಿದಿದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪರಿಗೆ ನಾವು ಹೋರಾಟ ಏನು ಹೊಸದೇನಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ನಮಗೆ ಗೊತ್ತಿದೆ, ನೀವು ನಿಮ್ಮ ಮುಖ್ಯಮಂತ್ರಿಯಾಗಿ ನಾನು ನೋಡ್ಕೊತೀನಿ, ನಾನು ಎಲ್ಲ ಒಂದು ಕಡೆ ನಿಮಗೆ ಬುದ್ಧಿ ಮಾತು ಹೇಳ್ತೀನಿ ಅಂದ್ರೆಗಿನ ನಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೇನು ಸಣ್ಣ ಹುಡುಗರೇನಲ್ಲ. ನಿನ್ನ ಕೈಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ನಿನ್ನ ಕೈಯಲ್ಲಿ ನಿನ್ನ ಶಕ್ತಿ ಏನ ಇದೇನೋ ಅದು ಮಾಡ್ಕೋ, ಯಾರು ಬೇಡ ಅನ್ನೋಕೆ ಹೋಗಲ್ಲ. ನಮ್ಮ ಕೈಯಲ್ಲಿ ಕೂಡ ಕೇಂದ್ರ ಸರ್ಕಾರ ಇದೆ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಮ್ಮ ಜೊತೆಲಿದ್ದಾರೆ. ನಿನ್ನ ಶಕ್ತಿ ಏನಿದನೋ, ಯಡಿಯೂರಪ್ಪರು ಏನು ಮಾಡೋಕ್ಕಾಗುತ್ತೇನೋ, ನಿನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮಂತರು ಏನು ಮಾಡೋಕ್ಕಾಗುತ್ತೇನೋ, ಎಲ್ಲ ನಿನ್ನ ರಾಜ್ಯ ಸರ್ಕಾರವನ್ನು ಎಲ್ಲ ಅಸ್ತ್ರಗಳನ್ನು ಬಳಸ್ಕೊಂಡು ಏನು ಮಾಡ್ತೀವೋ ಮಾಡಪ್ಪ, ನಮ್ಮ ಕೇಂದ್ರ ಸರ್ಕಾರ ಇದೆ, ನಾವು ಏನು ಮಾಡಬೇಕಾಗುತ್ತೆ ಅವೆಲ್ಲ ಕೂಡ ಮಾಡುವಂಥ ಕೆಲಸ ನಾವು ಕೂಡ ಮುಂದೆ ಮಾಡ್ತೀವಿ ಅನ್ನೋಂಥ ಮಾತು ನಾನು ಈ ನಾಡಿನ ಜನರಿಗೆ ತಿಳಿಸ್ತೇನೆ. ಸರ್, ಆಪರೇಷನ್ ಕಮಲ ಆಮೇಲೆ ಮುಂಬೈ ಕಳಿಸಿರ್ತಕ್ಕಂಥದ್ದು ಶಾಸಕರನ್ನ 22 ಜನ ಶಾಸಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಸಂಪರ್ಕದಲ್ಲಿ? ನೋಡಿ ಸರ್, ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಮ್ಮ ಸಂಪರ್ಕದಲ್ಲಿ ಯಾರೂ ಇಲ್ಲ. ಇವತ್ತು ಬಾಂಬೆಗೆ ತೆರಳಿದಂಥ ಶಾಸಕರು ಯಾರು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿಲ್ಲ, ನಮ್ಮ ಸಂಪರ್ಕದಲ್ಲಿಲ್ಲ. ಹೇಳಿದಿನಲ್ಲ, ಅವ್ರದೇ ಆದಂಥ ಗುಂಪುಗಳಾಗಿದ್ದಾವೆ. ಇವತ್ತು ಒಂದೊಂದು ಗುಂಪುಗಳಾಕ್ಕೊಂಡು ಯಾರು ಕೂಡ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸಕ್ಕೆ ತಗೊಂತ ಇಲ್ಲ, ಅವ್ರು ಯಾರಿಗೂ ವಿಶ್ವಾಸ ಇಲ್ಲ. ಈ ಸರ್ಕಾರ ಮುಂದುವರಿಬಾರ್ದು, ಈ ಸರ್ಕಾರ ಬಿದ್ದೋಗ್ಬೇಕಂದೇಳಿ ಕಾಂಗ್ರೆಸ್ನ ಶಾಸಕರು ಜೆ ಡಿ ಎಸ್ ಶಾಸಕರು ಅವರು ತೀರ್ಮಾನವನ್ನು ತಗೊಂತಾ ಇದಾರೆ. ನಾವು ಯಾವ್ರ ತಂಟಿಗೆ ಹೋಗ್ತಾ ಇಲ್ಲ. ಏನಾಗಿದೆ ಅಂದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ, ಅವ್ರಿಗೆ ಬೇಕಾದಂಥ ಶಾಸಕರಿಗೆ, ಅವ್ರಿಗೆ ಬೇಕಾದಂಥ ಜಿಲ್ಲೆಗಳಿಗೆ ಮಾತ್ರ ಏನು ಅನುಕೂಲತೆ ಮಾಡಿಕೊಡ್ತಾ ಇದ್ದಾನೋ. ಹಂಗಾಗಿ ಅವ್ರು ಸಿಡಿದದ್ದು ಇವತ್ತು ಎಲ್ಲರೂ ಕೂಡ ಇವತ್ತು ಭಾಳಷ್ಟು ಮಂದಿ ಕಾಂಗ್ರೆಸ್ ಬೇಡ ಜೆ ಡಿ ಎಸ್ ಬೇಡ ಅಂದೇಳಿ ಅವರೇ ಗುಂಪು ಕಟ್ಕೊಂಡು ಹೊರಗಡೆ ಹೋಗಿದ್ದಾರೆ. ಅಲ್ಲಿ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಮ್ದು ಯಾವುದೇ ಸಂಬಂಧ ಇಲ್ಲ. ಖಡಾಖಂಡಿತವಾಗಿ ಹೇಳ್ತಿದ್ವಿ, ನಮಗೆ ಸಂಬಂಧ ಇಲ್ಲದಂಥ ವಿಚಾರ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಕಳ್ಕೊತೀನಂದ್ರೆ ಹತಾಶರಾಗಿ ಈ ರೀತಿ ಮಾತಾಡ್ತಾ ಇದ್ದಾನ, ಈ ರೀತಿ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾನ, ಇವತ್ತು ಮುಖ್ಯಮಂತ್ರಿಗಳಾಗಿ ಇರುತ್ತೆ ದೆಂಗೆ ದಳ್ರಿ ಅನ್ನೋಂಥ ಮಾತುಗಳೇನು ಭಾಷೆಗಳೇನು ಬಳಸ್ತಾ ಇದನೋ, ಇದು ಸರಿಯಲ್ಲ, ಅವ್ರ ಶೋಭೆ ಅಲ್ಲ. ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾಳಷ್ಟು ಮಂದಿ ಜೈಲಿಗೆ ಹೋಗಿ ಬಂದಾರೆ. ಜೈಲಿಗೆ ಹೋಗಿ ಬಂದಂಥವ್ರು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳಾಗಿದ್ದಾರೆ, ಜೈಲಿಗೆ ಹೋಗಿ ಬಂದಂಥವ್ರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಪ್ರಾಯಶಃ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಇತಿಹಾಸ ಗೊತ್ತಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ.